ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಗೌತಮಿಸ್ ವರ್ಲ್ಡ್. ಏನಪ್ಪ ಇವತ್ತು ವಿಡಿಯೋ ಅಂತ ಹೇಳಿದ್ರೆ, ಏನು ವಿಷಯ ಅಂತ ಹೇಳಿದ್ರೆ ಫ್ರೆಂಡ್ಸ್, ನಾನು ಏನು ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ, ನಮ್ಮ ಅಜ್ಜಿಯ ಊರಲ್ಲಿ ನಾವು ಆಂಜನೇಯ ಸ್ವಾಮಿ ದೇವಸ್ಥಾನವನ್ನು ಕಟ್ಟಿಸ್ತಾ ಇದ್ದೀವಿ. ಇದು ಏನು ಸ್ಟೋರಿ ಅಂತ ಹೇಳಿದ್ರೆ ಹೇಳ್ತೀನಿ. ನಮ್ಮ ಆ ತಾತ ಮತ್ತು ಅಜ್ಜಿ ತುಂಬ ಆಂಜನೇಯ ಸ್ವಾಮಿ ಭಕ್ತರವರು. ನಮ್ಮ ತಾತ ಅಲ್ಲಿ ಒಂದು ಚಿಕ್ಕ ಗುಡಿಯನ್ನು ಕಟ್ಟಿದ್ರು. ನಮ್ಮ ಅಮ್ಮ ಅವರ ಅಪ್ಪ ಚಿಕ್ಕ ಗುಡಿಯನ್ನು ಕಟ್ಟಿ ಒಂದು ಚಿಕ್ಕದಾಗಿ ಅಷ್ಟೇ ವಿಗ್ರಹವನ್ನು ಇಟ್ಟು ಕಟ್ಟಿದ್ರು. ಆ ಗುಡಿ ತುಂಬ ಹಳೆಯದಾಗಿ ಅದೆಲ್ಲ ಇವಾಗ ಬಿದ್ದೋಗಿತ್ತು, ಎಲ್ಲ ಒಂಥರ ಬಿದ್ದೋಗಿತ್ತು, ಮಳೆಗೆಲ್ಲ ಸುರಿತಾ ಇತ್ತು. ನಾವು ಅದ್ರ ಪಕ್ಕದಲ್ಲೇ ಅದಕ್ಕೆ ಅಟ್ಯಾಚ್ ಮಾಡಿ ರೂಮ್ಗಳೆಲ್ಲ ಕಟ್ಕೊಂಡು ಅಲ್ಲಿ ನಾವು ವಾಸ ಮಾಡ್ತಾ ಇದ್ವಿ. ನಾನು ಕೂಡ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಅಲ್ಲೇ, ನಮ್ಮ ತಾತ ಅಜ್ಜಿ ಹತ್ರ. ಅವ್ರು ಇವಾಗ ಸದ್ಯಕ್ಕೆ ಇಲ್ಲ, ಆ ಒಂದು ಗುಡಿ ಇವಾಗ ಬಿದ್ದೋಗಿದೆ. ಅದನ್ನು ಇವಾಗ ನಾವು ಹೊಸದಾಗಿ ಅದೆಲ್ಲ ಬೀಳಿಸ್ಬಿಟ್ಟು ಹೊಸದಾಗಿ ಆ ದೇವಸ್ಥಾನವನ್ನು ನಾವು ಕಟ್ಟಬೇಕು ಅಂತ ಪ್ಲ್ಯಾನ್ ಮಾಡಿ, ನಾವೇ ಅಂದರೆ ನಾವು ಕಟ್ತಾ ಇಲ್ಲ, ಎಲ್ಲರ ಹತ್ರ ಯಾರ್ಯಾರು ಅವ್ರಿಗೂ ಕಡೆ ಹೋಗಿ ಸುತ್ತಿ ತುಂಬ ಜನ ಹತ್ರ ದುಡ್ಡನ್ನ ಕಲೆಕ್ಟ್ನ ಮಾಡಿ ಕಟ್ತಾ ಇದ್ದಾರೆ. ನಮ್ಮ ಭಾವ ಅವರು, ನಮ್ಮ ಅಕ್ಕ ಅವರು, ನಮ್ಮ ದೊಡ್ಡಮ್ಮ ಫ್ಯಾಮಿಲಿ ಎಲ್ಲ, ನಮ್ಮಮ್ಮ ಅವರು ಮೂರು ಜನ, ಅವರು ರಿಲೇಷನ್ ಎಲ್ಲ ಕೂಡ ಸೇರಿ ದುಡ್ಡನ್ನ ಕಲೆಕ್ಟ್ ಮಾಡಿ ಆ ದೇವಸ್ಥಾನವನ್ನು ನಿರ್ಮಿಸೋದಕ್ಕೆ ಮುಂದೆ ಬಂದಿದ್ದಾರೆ. ಇವಾಗ ಆಲ್ಮೋಸ್ಟ್ ಅದು ಮುಕ್ತಾಯಗೊಳ್ತಾ ಇದೆ, 3.5% ಆಗಿಬಿಟ್ಟಿದೆ, 3/4 ಆಗಿದೆ ದೇವಸ್ಥಾನ. ಇನ್ನು 1/4 ಹಾಗೆ ಇದೆ. ಅದಕ್ಕೆ ಸ್ವಲ್ಪ ದುಡ್ಡು ಅನ್ನೋದು ಬೇಕು. ಯಾರೆಲ್ಲ ಇಂಟ್ರೆಸ್ಟ್ ಇರೋರು ಈ ಥರ ದೇವಸ್ಥಾನಕ್ಕೆ ಅಂತ ನಾನು ಹೇಳ್ತಾ ಇದ್ದೀನಿ, ಯಾವುದೇ ಥರದ ಸುಳ್ಳು ಹೇಳ್ತಾ ಇಲ್ಲ. ನಿಮಗೆ ಎಲ್ಲ ಪ್ರೂಫ್ಸು ಕೂಡ ನಾನು ಹಾಕ್ತೀನಿ, ಫೋಟೋಸ್ ಆಗಿರ್ಬೋದು, ವಿಡಿಯೋ ಆಗಿರ್ಬೋದು, ಅದರ ಬಗ್ಗೆ ಕಟ್ತಾ ಇರೋದು ಮತ್ತು ಪಾಂಪ್ಲೆಟ್ಗಳು ಎಲ್ಲ ಕೂಡ ಹಾಕ್ತೀನಿ ದೇವರಿಗೆ ಅಂತ ನಾನು ಇಲ್ಲಿ ಹೇಳ್ತಾ ಇರೋದು. ನಿಮ್ಮ ಕೈಯಲ್ಲಿ ಆದಷ್ಟು ಸಹಾಯವನ್ನು ನೀವು ಮಾಡಿ, ಯಾರು 1 ರೂಪಾಯಿ ಆಗಲಿ, 10 ರೂಪಾಯಿ ಆಗಲಿ, ಇರೋರು 100 ರೂಪಾಯಿ ಆಗಲಿ, ಎಷ್ಟೋ ಅಷ್ಟು ನಾನು ಇಲ್ಲಿ ಡೀಟೇಲ್ಸ್ ಎಲ್ಲ ಕೂಡ ಹಾಕ್ತೀನಿ, ಫೋನ್ ನಂಬರ್ ಎಲ್ಲ. ಅದಕ್ಕೆ ನೀವು ಆದಷ್ಟು ಸಹಾಯವನ್ನು ಮಾಡಬೇಕು ಅಂತ ಮತ್ತೆ ಮತ್ತೆ ಕೇಳ್ಕೊತೀನಿ. ಇದು ದೇವರ ಕಾರ್ಯ ಆಗಿರೋದ್ರಿಂದ ನನಗೆ ಬೇಕಾಗಿಲ್ಲ, ನಾವು ನನ್ನ ಕೈಯಲ್ಲಿ ಆದಷ್ಟು ನಾವು ಕೂಡ ಸಹಾಯವನ್ನು ಮಾಡ್ತಾ ಇದ್ದೀವಿ ಹಂಗಂತ ಹೇಳಿ. ಎಲ್ಲ ಜಾಸ್ತಿ ದುಡ್ಡು ಕೊಡೋ ಅಷ್ಟು ನಾವು ಒಂದು ನಮ್ಮದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಆಗಿರೋದ್ರಿಂದ ಅಷ್ಟು ನಮ್ಮದು ಇಲ್ಲ. ಸೊ ನನ್ನ ಕಡೆಯಿಂದ ಎಷ್ಟು ಆಗುತ್ತೋ ಅಷ್ಟು ಈ ಥರ ಶೇರ್ ಮಾಡೋಣ ಅಂತ ಹೇಳಿ ಈ ವಿಡಿಯೋನ ಮಾಡೋ ಉದ್ದೇಶ ಆಗಿದೆ ಫ್ರೆಂಡ್ಸ್. ಇದರಲ್ಲಿ ಯಾವುದೇ ಥರದ ಸುಳ್ಳು ಅನ್ನೋದು ಹೇಳೋ ಅವಶ್ಯಕತೆ ನನಗಿಲ್ಲ, ಇದು ಎಲ್ಲ ನಿಜ. ಅವರ ಒಂದು ಜ್ಞಾಪಕವಾಗಿ ಆ ದೇವಸ್ಥಾನವನ್ನು ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡಬೇಕು. ಸ್ವಲ್ಪ ತಕ್ಕ ಮಟ್ಟಿಗೆ, ಅಷ್ಟು ದೊಡ್ಡದಾಗಿ ಅಂತಲ್ಲ, ಒಂದು ಗರ್ಭಗುಡಿ, ಒಂದು ಹಾಲ್ ಟೈಪು, ಮತ್ತು ಆ ಥರ ಸ್ವಲ್ಪ ಮೀಡಿಯಮ್ ಆಗಿ ಕಟ್ತಾ ಇರೋದು ಅಷ್ಟೇ. ಬಟ್ ಚೆನ್ನಾಗಿ ನೋಡೋದಕ್ಕೆ ಚೆನ್ನಾಗಿರಬೇಕು ಅಂತ ಹೇಳಿ ಕಟ್ತಾ ಇರೋದು. ಎಲ್ಲರೂ ಸಹಾಯ ಮಾಡಿದ್ದಾರೆ, ತುಂಬ ಜನ ಸಹಾಯವನ್ನು ಮಾಡಿದ್ದಾರೆ ಇದಕ್ಕಿಂತ ಮುಂಚೆ. ಇವಾಗ ನಾನು ವಿಡಿಯೋ ಮಾಡ್ತಾ ಇರೋದು ಆನ್ಲೈನಲ್ಲೆಲ್ಲ, ಎಲ್ಲ ಜನರು ಹೋಗಿ ಊರಿನ ಜನರೆಲ್ಲ ಸುತ್ತುಕೊಂಡು, ಅಂದರೆ ಅದು ನಮ್ಮ ದೇವಸ್ಥಾನ ಅಂತ ಏನೇ ಕೇಳ್ತಿದೆ ಅಂದರೆ, ನಮ್ಮ ತಾತ ಅದನ್ನು ಕಟ್ಟೋದ್ರಿಂದ ಅದರ ಪಕ್ಕನೇ ಮನೆ ಇದೆ, ಮನೆ ಪಕ್ಕದಲ್ಲಿ ದೇವಸ್ಥಾನ ಕಟ್ತಾ ಇರೋದು. ಅದಕ್ಕೆ ನಮ್ಮ ಅಮ್ಮವ್ರ ಮನೆಯವ್ರನ್ನ ಎಲ್ಲರೂ ದೇವಸ್ಥಾನದ ಮನೆಯವರು, ದೇವಸ್ಥಾನ ಮನೆಯವರು ಅಂತ ಕರೆಯೋದು ಊರಲ್ಲಿ. ಹಾಗಾಗಿ ಅದಕ್ಕೆ ಕಟ್ಸ್ತಾ ಇರೋದು. ಯಾರಾದರೂ ಸಹಾಯ ಮಾಡೋರು ಇದ್ದರೆ ಪ್ಲೀಸ್, ನಾನಿಲ್ಲಿ ಫೋನ್ಪೇ ನಂಬರ್ ಹಾಕ್ತೀನಿ, ಹಾಗೆ ಮತ್ತು ಸ್ಕ್ಯಾನರ್ ಕೂಡ ನೀವು ಹಾಕ್ಬೋದು. ದಯವಿಟ್ಟು ಮತ್ತೆ ಮತ್ತೆ ಕೇಳ್ಕೊತೀನಿ, ಯಾರಾದರೂ ಹಾಕೋದ್ರೆ 1 ರೂಪಾಯಿ ಆದರೂ ಪರವಾಗಿಲ್ಲ, ನಿಮ್ಮ ತುಂಬ ಹಾಕಿ ಅಂತ ನಾನು ಹೇಳ್ತಾ ಇಲ್ಲ. ಒಬ್ಬೊಬ್ಬರು 1 ರೂಪಾಯಿ ಹಾಕಿದ್ರೂ ಕೂಡ ಒಂದು 1,000 ರೂಪಾಯಿ ಆಗುತ್ತೆ. ಅದೇ ಥರ ಸ್ವಲ್ಪ ಎಷ್ಟು ಆಗ್ಬೋದು ಅಂತ ನಾನು ಆಲ್ರೆಡಿ ನಾನು ಇನ್ಸ್ಟಾಗ್ರಾಮಲ್ಲಿ ತುಂಬ ವಿಡಿಯೋಸ್ ಹಾಕಿದ್ದೀನಿ, ಅಂದರೆ ಅದ್ರ ಬಗ್ಗೆ ಒಂದು 2-3 ವಿಡಿಯೋಸ್ ಹಾಕಿದ್ದೀನಿ ಈ ಥರ ಅಂತ ಹೇಳಿ. ಇದುವರೆಗೂ ಯಾರು ಸಹಾಯ ಮಾಡೋಕ್ಕೆ ಮುಂದೆ ಬಂದಿಲ್ಲ. ಒಬ್ಬರು ಇಬ್ಬರು 10 ರೂಪಾಯಿ ಆ ಥರ ಹಾಕಿದ್ದಾರೆ, ಓಕೆ ಒಳ್ಳೆಯದು, ಅವರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಇದೇ ಲಾಸ್ಟ್ ವಿಡಿಯೋ ನಾನು ಮಾಡೋದು, ಮತ್ತೆ ವಿಡಿಯೋಸ್ ಮಾಡೋದಕ್ಕೆ ಹೋಗೋದಿಲ್ಲ. ಇದ್ರ ಬಗ್ಗೆ, ದೇವಸ್ಥಾನದ ಬಗ್ಗೆ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಪಕ್ಕದಲ್ಲಿ ನಿಮಗೆ ಡೀಟೇಲ್ಸ್ ಎಲ್ಲ ಕೂಡ ಕೊಡ್ತೀನಿ, ಯಾವುದೇ ಥರ ಫೇಕ್ ಅಂತ ನೀವು ಅಂದ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮಾಡೋಣ ಸಣ್ಣ ಪ್ರಯತ್ನ ನನ್ನ ಕಡೆಯಿಂದ, ಶೇರ್ ಮಾಡಿ ಆದಷ್ಟು. ನೀವು ದುಡ್ಡು ಹಾಕ್ತಿರೋ ಆ ಕೈಯಲ್ಲಾದರೆ ಹಾಕಿ, ಇಲ್ಲಾಂದರೆ ಶೇರ್ ಅಟ್ಲೀಸ್ಟ್ ಮಾಡಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ವಿಡಿಯೋಗೆ. ಅದು ಸ್ವಲ್ಪ ರೀಚ್ ಆಗಿ ಮುಂದಕ್ಕೆ ಹೋಗೋಕ್ಕೆ, ಎಲ್ಲರಿಗೂ ತಲುಪೋದಕ್ಕೆ ಹೆಲ್ಪ್ ಆಗುತ್ತೆ ಈ ವಿಡಿಯೋ. ಪ್ಲೀಸ್ ಸಪೋರ್ಟ್ ಮಾಡಿ, ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ, ಸೇವ್ ಮಾಡ್ಕೊಳ್ಳಿ, ನಿಮ್ಮ ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಎಲ್ಲ ಶೇರ್ ಮಾಡಿ. ದೇವರ ಕಾರ್ಯ ಆಗೋದ್ರಿಂದ, ಆಂಜನೇಯ ಸ್ವಾಮಿ ದೇವರ ಕಾರ್ಯ ಆಗಿರೋದ್ರಿಂದ ಸ್ವಲ್ಪ ಹೆಲ್ಪ್ ಆಗುತ್ತೆ. ಎಷ್ಟೋ ಅಷ್ಟು ಸಹಾಯವನ್ನು ನೀವು ಮಾಡಿ ಅಂತ ಮತ್ತೆ ಮತ್ತೆ ನಾನು ಕೇಳ್ಕೊತೀನಿ. ನನ್ನ ಹೆಸರು ಗೌತಮಿ, ಎಲ್ಲ ಡೀಟೇಲ್ಸು ಕೂಡ ಅದರಲ್ಲಿ ಇರುತ್ತೆ. ಯಾರು ಕಟ್ಸ್ತಾ, ಎಲ್ಲಿ ಯಾವ ಪ್ಲೇಸಲ್ಲಿ ಕಟ್ಸ್ತಾ ಇದ್ದಾರೆ ದೇವಸ್ಥಾನ, ಇದು ಚಿಂತಾಮಣಿ ಬಂದುಬಿಟ್ಟು ದೇವಸ್ಥಾನ ಕಟ್ತಾ ಇರೋದು ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು ಚಿಂತಾಮಣಿ ತಾಲೂಕು.
ಪೆದ್ದೂರು ಪಂಚಾಯಿತಿ ಬರುತ್ತೆ, ಕುರುಕೋಣಪಲ್ಲಿ ಅಂತ ಹೇಳ್ಬಿಟ್ಟು ವಿಲೇಜ್ ಹೆಸರು. ಎಲ್ಲ ಡೀಟೇಲ್ಸ್ ಕೂಡ ನಾನು ಕೊಡ್ತೀನಿ. ಬೇಕು ಅಂದರೆ ನಿಮಗೆ ಏನಾದರೂ ಫೇಕ್ ಸುಳ್ಳು ಅಂತ ಅನಿಸಿದ್ರೆ ಚೆಕ್ ಮಾಡ್ಕೋಬೋದು, ನೋ ಪ್ರಾಬ್ಲಮ್. ಸುಳ್ಳು ಹೇಳೋ ಅವಶ್ಯಕತೆ ನನಗಿಲ್ಲ. ಆಂಜನೇಯ ಸ್ವಾಮಿ ಅಂದರೆ ನನಗೂ ಕೂಡ ತುಂಬಾ ಇಷ್ಟ. ಚಿಕ್ಕವಳಿದ್ದಾಗಿಂದ ಕೂಡ ಫೇವ್ರೆಟ್ ಗಾಡ್ ಅಂತಲೇ ಹೇಳ್ಬೋದು ಆಂಜನೇಯ ಸ್ವಾಮಿ ಅಂತ ಹೇಳಿದರೆ. ನಮ್ಮ ಕಡೆಯಿಂದ ಸ್ವಲ್ಪ ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕೆ, ಸಹಾಯ ಆಗುತ್ತೆ ದೇವರಿಗೆ ಅನ್ನೋ ಕಾರಣಕ್ಕೆ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಪ್ಲೀಸ್ 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 ಸಪೋರ್ಟ್ ಅಂತಲೇ ಹೇಳ್ತೀನಿ. ಹಳೆ ಕಾಲದಿಂದ ಬಂದಿರೋ ಆ ದೇವಸ್ಥಾನನ ಉಳಿಸ್ಕೋಬೇಕು ಅಂತ ಹೇಳಿ ಇವಾಗ ಹೊಸದಾಗಿ ಸ್ವಲ್ಪ ಇದುವರೆಗೂ ಅದಕ್ಕೆ ಒಂದು 15 ಲಕ್ಷ ಮೇಲೇ ಆಗಿರ್ಬೋದು, ಆಲ್ಮೋಸ್ಟ್ ಮುಕ್ತಾಯಗೊಳ್ತಾ ಇದೆ. ಇನ್ನು ಪ್ರತಿಷ್ಠಾಪನೆ ಕೂಡ ಹತ್ತಿರದಲ್ಲಿದೆ. ಯಾವಾಗ ಅಂತ ಹೇಳಿ ನಾನು ಅದನ್ನು ಕೂಡ ವಿಡಿಯೋ ನಿಮಗೆ ಹಾಕ್ತೀನಿ, ಯಾವ ಡೇಟಲ್ಲಿ ಮಾಡ್ತಾರೆ ಏನು ಅಂತ ಎಲ್ಲ ಮುಗಿದು. ಇವಾಗ ಸ್ವಲ್ಪ ಟೈಲ್ಸ್ ಕೆಲಸಗಳು ಮತ್ತು ಪೇಂಟಿಂಗ್ ಕೆಲಸಗಳು ಅದು ಇದೆ, ಆ ಥರ ಕೆಲಸಗಳಿದೆ. ಸ್ವಲ್ಪ ದುಡ್ಡು ಅನ್ನೋದು ಕಡಿಮೆ ಇದೆ. ಯಾರಾದರೂ ಸಹಾಯ ಮಾಡಿದರೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ನಿಮ್ಮ ಕೈಯಲ್ಲಾದಷ್ಟು ಸಹಾಯವನ್ನು ನೀವು ಮಾಡ್ತೀರಾ ಅಂತ ನಾನು ಅಂದ್ಕೋತೀನಿ. ಫೋನ್ ನಂಬರ್ ಎಲ್ಲ ಕೂಡ ಹಾಕ್ತೀನಿ, ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ನೀವು ಹೆಲ್ಪ್ ಮಾಡಿ, ಸಹಾಯ ಮಾಡಿ ಅಂತ ನಾನು ಪದೇ ಪದೇ ಕೇಳಿಕೊಳ್ಳುತ್ತೇನೆ. ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ ವಿಡಿಯೋನ. ಆ ವಿಡಿಯೋ ಮುಂದಕ್ಕೆ ಹೋಗುತ್ತೆ, ಯಾರಾದರೂ ಮಾಡೋರು ಇದ್ದರೆ ಆ ಸಹಾಯ ಮಾಡ್ತಾರೆ ಅಂತ ನಾನು ಇಲ್ಲಿ ಹೇಳ್ತೀನಿ. ಇಷ್ಟೇ ನಾನು ಕೇಳ್ಕೊಳ್ಳೋದು, ಆದಷ್ಟು ಶೇರ್ ಮಾಡಿ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್, ಪ್ಲೀಸ್ ಸಪೋರ್ಟ್ ಮಾಡಿ. ಜೈ ಆಂಜನೇಯ. ಥ್ಯಾಂಕ್ ಯು, ಬಾಯ್.